ನಾವು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೀವಿ. ಸೊ ದೊಡ್ಡಬಳ್ಳಾಪುರ ಒಂದು ಕೈಗಾರಿಕಾ ಪ್ರದೇಶಕ್ಕೆ ಒಂದು ಸಾಕಷ್ಟು ಫೇಮಸ್. ಸೊ ಸಾಕಷ್ಟು ಇಲ್ಲಿ ಅಭಿವೃದ್ಧಿ ಆಗಿದೆ ಮತ್ತೆ ಇಲ್ಲಿ ಸಾಕಷ್ಟು ಕೊರತೆಗಳು ಸಹ ಸಾಕಷ್ಟು ಇದೆ. ಸೊ ಅದೇ ರೀತಿಯಾಗಿ ನಿನ್ನೆ ಸ್ಥಳೀಯವಾಗಿ ಸಮಸ್ಯೆಗಳು ಜಾಸ್ತಿ ಇದೆ. ಬೆಂಗಳೂರಿನ ಪಕ್ಕದಲ್ಲೇ ಇದ್ರೂ ಸಹ ಸಾಕಷ್ಟು ಸಮಸ್ಯೆಗಳು ಇದಕ್ಕೆ ಕೊರತೆ ಆಗ್ತಾ ಇದೆ. ಸೊ ಸಾಕಷ್ಟು ಇದು ಅಭಿವೃದ್ಧಿ ಕಂಡಿಲ್ಲ ಮತ್ತೆ ಸಾರ್ವಜನಿಕವಾಗಿ ಒಂದು ಸಾಕಷ್ಟು ಒಂದು ತೊಂದರೆಗಳು ಮತ್ತೆ ನೀರಿನ ಅಭಿವೃದ್ಧಿ ಆಗಿರ್ಬೋದು ಮತ್ತೆ ಸಾಕಷ್ಟು ಒಂದು ರಸ್ತೆ ಅಭಿವೃದ್ಧಿ ಆಗಿರ್ಬೋದು ಇದೆಲ್ಲ ಸಾಕಷ್ಟು ಕಂಡು ಬರ್ತಾ ಇದೆ. ಸೊ ನಮ್ಮ ಒಂದು ಕೇರಳ ಪಕ್ಕಿಡಿ ತಂಡ ಇದು ಇಡೀ ರಾಜ್ಯಾದ್ಯಂತ ತಿರುಗಿ ಇವತ್ತು ನಾವು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಒಂದು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದಿದ್ದೀವಿ. ಸೊ ನಾವಿವತ್ತು ಇಲ್ಲಿ ಸ್ಥಳೀಯವಾಗಿ ಏನು ಸಮಸ್ಯೆಗಳಿದೆ ಮತ್ತು ಸ್ಥಳೀಯರಿಗೆ ಏನೆಲ್ಲ ಪ್ರಾಬ್ಲಮ್ಗಳು ಆಗ್ತಾ ಇದೆ ಮತ್ತು ಹಿಂದೆ ಚುನಾಯಿತರಾಗಿದ್ದಂಥವ್ರು ಏನೇನೆಲ್ಲ ಮಾಡಿದ್ದಾರೆ, ಏನು ಮಾಡಬೇಕಿತ್ತು ಮತ್ತು ಮುಂದೆ ಬರೋಂಥವ್ರು ಏನನ್ನ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅಂತನ್ನುವಂಥದ್ದನ್ನು ಸೊ ಜನರ ಬಾಯಲ್ಲೇ ತಿಳ್ಕೊಳ್ಳೋಣ. ಇವತ್ತು ನಾವು ದೊಡ್ಡಬಳ್ಳಾಪುರ ಸೆಂಟ್ರ್ ಪ್ಲೇಸಲ್ಲಿ ಇದ್ದೀವಿ. ಕೈಗಾರಿಕಾ ಪ್ರದೇಶ ಮತ್ತು ಸಾಕಷ್ಟು ರೇಷ್ಮೆಗೆ ಅಭಿವೃದ್ಧಿ ಆಗಿರೋಂಥ ಜಾಗ. ಸೊ ಹಾಗಾಗಿ ಸೊ ಇಲ್ಲಿ ಒಂದು ಏನು ಸಮಸ್ಯೆಗಳಿದೆ, ಮೂಲಭೂತ ಸೌಕರ್ಯಗಳನ್ನಾಗಿರ್ಬೋದು, ಕೊರತೆಗಳಾಗಿರ್ಬೋದು ಏನಿದೆ ಅಂತನ್ನೋದನ್ನು ಸ್ಥಳೀಯವಾಗಿ ಅವ್ರ ಹತ್ರನೇ ನಾವು ಕೇಳಿ ತಿಳ್ಕೊಳ್ಳೋಣ. ಸೊ ಒಂದು ಅವ್ರ ಬಾಯಿಂದ ನೀನೆ ಜನರ ಸಮಸ್ಯೆಗಳ ಬಗ್ಗೆ ಒಂದು ಏನಿದೆ ಅಂತೇಳಿ ನಾವು ಇವತ್ತು ಕೇಳಿ ತಿಳ್ಕೊಳ್ಳೋಂಥ ಒಂದು ಪ್ರಯತ್ನವನ್ನು ಮಾಡೋಣ. ಸಾಧಾರಣ ಇವತ್ತು ಸಹ ಇದು ಗ್ರಾಮ ಪಂಚಾಯತಿಯಲ್ಲಿ ಜಿಲ್ಲಾ ಪಂಚಾಯತಿ ಅಥವಾ ಎಮ್ ಎಲ್ ಎ ನಡೀತಕ್ಕಂಥ ಚುನಾವಣೆ ಅಲ್ಲ, ಇಡೀ ರಾಷ್ಟ್ರದಲ್ಲಿ ನಡೀತಕ್ಕಂಥ ರಾಷ್ಟ್ರನ ಬಲಿಷ್ಠವಾಗಿ ಮಾಡೋದಕ್ಕೋಸ್ಕರ ನಡೀತಕ್ಕಂಥ ಒಂದು ಚುನಾವಣೆ. ಇದ್ರ ಬಗ್ಗೆ ನಾವು ಯೋಚನೆ ನಾವಾದರೂ ಹೇಳೋದು ಅಂದರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಈಗಿನ ಲೋಕಸಭಾ ಸದಸ್ಯರಾದಂಥ ವೀರಪ್ಪ ಮೊಯ್ಲಿ ಅವರು 2 ಸರ್ತಿ ಗೆದ್ದಿದ್ದರು. ಸಾಧಾರಣ ಅವ್ರು ಒಂದೇ ಒಂದು ಅವರು ಮಾಡಿರ್ತಕ್ಕಂಥ ಮಾಡಬೇಕಾಗಿದ್ದಂಥ ಕೆಲಸ ಎತ್ತಿನೊಳೆ ನೀರು ಕೊಡಿ ಅಂತ ಅಂದ್ಬಿಟ್ಟು ನಾವು 8 ತಾಲೂಕಿನವ್ರು ಕೂಡ ನಾವು ನಾಲ್ಗೆ ಕಿತ್ಕೊಂಡು ಕೇಳಿದ್ರು ಕೂಡ ಇದುವರೆಗೂ ಕೂಡ ಅಲ್ಲಿ ಬರ್ತದೆ ಇಲ್ಲಿ ಬರ್ತದೆ ಅಂತ ಹೇಳಿದ್ರು ಕೂಡ ಭಾಳ ಆ ನೀರಿನ ಸಮಸ್ಯೆನ ಅವರು ಬಗೆಹರಿಸಲೇ ಇಲ್ಲ. ಮತ್ತು ಭಾಳ ಸುಳ್ಳು ಹೇಳ್ಕೊಂಡು ಓಡಾಡ್ತಕ್ಕಂಥ ವ್ಯಕ್ತಿ. ಹಾಗೆ ದೊಡ್ಡಬಳ್ಳಾಪುರಕ್ಕೆ ನೋಡೋದಾದರೆ ಯಾವುದೇ ಒಂದು ಸರಿಯಾದ ಒಂದು ಕೆಲಸವನ್ನು ಇದುವರೆಗೂ ಮಾಡಲಿಲ್ಲ. ದೊಡ್ಡಬಳ್ಳಾಪುರದ ತಾಲೂಕಿನ ರೈತರು ಭಾಳ ಹಿಂಸೆ ಬೀಳ್ತಾಯಿರ್ತಕ್ಕಂಥದ್ದು, ದೊಡ್ಡಬಳ್ಳಾಪುರ ನಗರದಲ್ಲಿ ರೇಷ್ಮೆಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಮತ್ತು ನೇಕಾರಿಕೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಯಾವುದೇ ಒಂದು ಸಣ್ಣ ಕೆಲಸ ಕೂಡ ನೇಕಾರರಿಗೆ ಮಾಡಿಲ್ಲ. ಇವತ್ತು ಕೇಂದ್ರ ಸರ್ಕಾರದಿಂದ ಕೆಲವು ಆದಂಥ ಕೆಲಸಗಳಿಂದ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಕೆಲಸವನ್ನು ಅದನ್ನು ನಾನು ಮಾಡಿದೆ ಅಂತಕ್ಕಂಥ ಸುಳ್ಳು ಹೇಳ್ಕೊಂತಿರ್ತಕ್ಕಂಥ ಇದು ಭಾಳ ಅನ್ಯಾಯ ಇದು. ಕೇಳಿರಪ್ಪೋ ಕೇಳಿ, 10 ವರ್ಷಗಳಿಂದ ಸತತವಾಗಿ ವೀರಪ್ಪ ಮೊಯ್ಲಿಯವರು ಮಂತ್ರಿಯಾಗಿ ಮತ್ತೆ ಏನು ಒಂದು MP ಕ್ಯಾಂಡಿಡೇಟ್ ಆಗಿ ಗೆದ್ದೋದಂತ ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಯಾವುದೇ ರೀತಿಯಾದಂತ ಒಂದು ಸಾಸಿವೆ ಕಾಳಷ್ಟು ಸಹ ಯಾವುದೇ ರೀತಿಯಾದಂತ ಒಂದು ಸಹಾಯ ಮಾಡಿಲ್ಲ. ಜೊತೆಗೆ ಯಾವುದೇ ಒಂದು ದಿನಗಳಲ್ಲೂ ಸಹ ಗೆದ್ದು ಹೋದ ಮೇಲೆ ಒಂದು ಸಲನೂ ಸಹ ಕ್ಷೇತ್ರಕ್ಕೆ ಒಂದು ತಾಲೂಕಿಗೆ ಯಾವತ್ತೂ ಬಂದು ಜನಗಳ ಕಷ್ಟ ಸುಖ ಏನು ಅಂತ ಸಹ ಕೇಳಿಲ್ಲ. MPಗೆ ಬರುವಂತ ಅನುದಾನಗಳು ತುಂಬಾ ಅನುದಾನ ಇರುತ್ತೆ, ಯಾವ್ದಾದ್ರು ಒಂದು ಅನುದಾನ ತಗೊಂಡ್ಬಂದು ಜನಗಳ ಒಂದು ಕಷ್ಟ ಕಾಡ್ಪಣ್ಯಗಳಿಗೆ ಹಾಕ್ಬೋದು. ಆದ್ರೆ ಇವರು ಎಲ್ಲಾ ಒಂದು ರೀತಿಯೊಳಗೂ ಸೋಲಿನ ಸರದಾರರು ಮತ್ತೆ ಸುಳ್ಳಿನ ಸರದಾರರು. ಇಂಥ ವ್ಯಕ್ತಿ ಮತ್ತೆ ಚುನಾವಣೆಗೆ ಬಂದು ನಿಂತಿದ್ದಾರೆ, ನಾವೆಲ್ಲ ಜನ ಒಂದ್ಸಲ ಯೋಚನೆ ಮಾಡ್ಬೇಕು. ಇಂಥ ಒಬ್ಬ ಸುಳ್ಳುಗಾರ ಆದಂತ ವೀರಪ್ಪ ಮೊಯ್ಲಿ ಅವ್ರನ್ನ ಮತ್ತೆ ನಾವು MP ಚುನಾವಣೆಯಲ್ಲಿ ಗೆಲ್ಸಿ ಕಳಿಸೋದು ನಮ್ದು ನ್ಯಾಯಯುತವಾದ ಧರ್ಮನ ಅಂತ ಯೋಚನೆ ಮಾಡ್ಬೇಕು. ಕೇಳ್ರಪ್ಪ ಕೇಳ್ರಿ, ಇದು 2019 ಲೋಕಸಭಾ ಚುನಾವಣೆ ದೊಡ್ಡ ಚುನಾವಣೆ, ಹಾಗೆ ಸಮಸ್ಯೆಗಳು ಕೂಡ ಅಗಾಧವಾಗ ಇದೆ. ಎತ್ತಿನಹೊಳೆ ಪ್ರಾಜೆಕ್ಟ್ ಇಟ್ಕೊಂಡು ವೀರಪ್ಪ ಮೊಯ್ಲಿ ಅವ್ರು ಏನು 2 ಟರ್ಮ್ ಗೆದ್ದಿದ್ದಾರೆ, 3ನೇ ಟರ್ಮ್ ಕೂಡ ಗೆಲ್ಬೇಕು ಅನ್ನೋ ಒಂದು ಆಸೆ, ಪ್ರಾಜೆಕ್ಟ್ ನೆವ ಇಟ್ಕೊಂಡೇ ಗೆಲ್ಬೇಕು ಅಂತ ಒಂದು ಆಸೆ ಇಟ್ಟಿದೆ. ಆದರೆ ಅದು ಈಗಿನ ವೋಟರ್ಸ್ ಏನಿದೆ, ಮತದಾರ ತುಂಬ ಬುದ್ಧಿವಂತ ಇದ್ದಾನೆ, ಅವನೇನು ದಡ್ಡ ಅಲ್ಲ, ಯಾರ್ಯಾರು ಏನೇನು ಕೆಲಸ ಆಗಿ ಮಾಡಿದ್ದಾರೆ ಅನ್ನೋದು ಅವನಿಗೂ ಗೊತ್ತಿದೆ. ಅದನ್ನೆಲ್ಲ ನಿಟ್ಟಿನಲ್ಲಿ ಇಟ್ಕೊಂಡು ಈಗ ಹೊಸ ಮತದಾರರು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆನಲ್ಲೇ ಈಗ ನೋಂದಾಯಿಸ್ಕೊಂಡಿದ್ದಾರೆ. ಎಲ್ಲರಲ್ಲೂ ಜಾಗೃತಿ ಇದೆ, ಯಾರು ಮಾಡಬೇಕು, ನನ್ನ ಓಟು ನನ್ನ ಮತ ಯಾರೂ ಅದನ್ನ ಮಿಸ್ ಮಾಡ್ಕೊಬಾರ್ದು, ಮಿಸ್ಯೂಸ್ ಮಾಡ್ಕೊಳ್ಬಾರ್ದು ಅನ್ನೋ ಒಂದು ಜಾಗೃತಿ ಕೂಡ ಎಲ್ಲ ಮತದಾರರಲ್ಲೂ ಇದೆ. ದಯವಿಟ್ಟು ನಾನು ಹೇಳೋದೇನು ಅಂದ್ರೆ, ಯಾರೇ ಒಬ್ಬ ಒಂದು ತೂಗಿ ಕೇಳ್ರಪ್ಪ ಕೇಳಿ, ಮಾನ್ಯ ಮೊಯ್ಲಿ ಅವರು 10 ವರ್ಷ ನಮ್ಮ MP ಆಗಿ ಪೆಟ್ರೋಲಿಯಂ ಮಿನಿಸ್ಟರ್ ಆಗಿ ಕೇವಲ ಈ ದೊಡ್ಡಬಳ್ಳಾಪುರ ತಾಲೂಕು ಯಾವ್ದಾದ್ರು ಒಂದು ಜನಗಳು ನಿಂತ್ಕೊಂಡ ಬಿಸಿಲು ಸುಡು ಬಿಸಿಲೊಳಗ ತಂಗುದಾಳ ಮಾಡೋಷ್ಟು ಅವ್ರ ಯೋಗ್ಯತೆ ಇಲ್ಲ. ವೀರಪ್ಪ ಮೊಯ್ಲಿ ಅವರಿಗೆ ಓಟ್ ಕೊಡ್ಬೇಕಾಗ ದೊಡ್ಡಬಳ್ಳಾಪುರ ತಾಲೂಕಿನ ಜನ ಅಂತ ನೀವೇ ಯೋಚನೆ ಮಾಡಿ. ಕೇಳ್ರಪ್ಪ ಕೇಳ್ರಿ, ಈ ಎತ್ತಿನ ಹೊಳೆ ನ ವಿರೋಧ ಮಾಡ್ತಾ ಇದ್ದಿದ್ದು ಇದೇ BJP ಪಕ್ಷದವರು. ಎತ್ತಿನ ಹೊಳೆ ಪ್ರಾಜೆಕ್ಟು ದೊಡ್ಡ ಪ್ರಾಜೆಕ್ಟು, ಅದು ಅಲ್ಲಿ ಅದು ವಿರುದ್ಧವಾಗಿ ಹೋರಾಟಗಳನ್ನು ಮಾಡಿದ್ರು ಪರಿಸರವಾದಿಗಳು, ಅದಕ್ಕಾಗಿ ಸ್ವಲ್ಪ ತಡ ಆಗಿರ್ಬೋದು. ಅದಕ್ಕಾಗಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಮೀಸಲಿಟ್ಟಿದೆ. ಇದೇ ಬುಚ್ಚೇಗೌಡರು ಕಾರ್ಮಿಕ ಸಚಿವರಾಗಿದ್ದರು ಸ್ವಾಮಿ, ಅವರು ಮಂತ್ರಿ
ಆಗಿದ್ದ ಸಮಯದಲ್ಲಿ ಒಬ್ಬ ಟೂ ವೀಲರಲ್ಲಿ ಸೈಡ್ ಹೊಡೆದ್ಬಿಟ್ರು ಅಂತೇಳಿ ಒಬ್ಬ ಮಂತ್ರಿ ದೌರ್ಜನ್ಯ ಮಾಡಿದ್ರು. ಈ ಕ್ಷೇತ್ರಕ್ಕೆ ಬಿಜೆಪಿ ಸರ್ಕಾರದ ಕೊಡುಗೆ ಏನೂ ಇಲ್ಲ. ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರು ಮಾಡಿದ ಒಂದಲ್ಲ ಉದಾಹರಣೆಗೆ ದೊಡ್ಡಬಳ್ಳಾಪುರ 6 ವರ್ಷಗಳ ಹಿಂದೆ ಹೇಗಿತ್ತು, ಈಗ 6 ವರ್ಷದಲ್ಲಿ ಹೆಂಗಿದೆ. ನಮ್ಮ ಶಾಸಕರ ಕೈಬಲ ಪಡಿಸ್ಬೇಕಂದ್ರೆ ವೀರಪ್ಪ ಮೊಯ್ಲಿ ಅವರು ಎತ್ತಿನ ಒಳೆ ಅವ್ರು ಹೇಳ್ತಾ ಇರ್ತಾರೆ, ನಾನು ಎತ್ತಿನ ಒಳೆ ನೀರು ತರೋವರೆಗೂ ನಾನು ಸಾಯೋದಿಲ್ಲ, ಆ ನೀರನ್ನು ತಂದೆ ನಾನು ಸಾಯೋದು ಅಂತ. ಅದನ್ನ ಈಗ ನಮ್ಮ ಕ್ಷೇತ್ರದ ಮತದಾರರು ಅರ್ಥ ಮಾಡಿಕೊಂಡು ಗುಂಡಾಗಿರಿ ಮಾಡುತ್ತಿರುವ ಅಭ್ಯರ್ಥಿಗಳಿಗೆ ಮತವನ್ನು ಹಾಕ್ಬೇಡಿ. ಕೇಳ್ರಪ್ಪ ಕೇಳ್ರಿ, ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ಯಾರಿಗೂ ಎಲ್ರಿಗೂ ಗೊಂದಲ ಆಗ್ಬಿಟ್ಟಿದೆ. ಎಲ್ಲರೂ ಕಾಂಗ್ರೆಸ್ ಆಗ್ಲಿ ಜೆ ಡಿ ಎಸ್ ಅವ್ರು ಆಗ್ಲಿ ಎಲ್ಲ ಅಸಮಾಧಾನ ಆಗ್ಬಿಟ್ಟಿದೆ ಎಲ್ರಿಗೂ. ಆದ್ರಿಂದ ಎಲ್ಲರೂ ಈ ಸರಿ ಬಚ್ಚಗೌಡ್ರಿಗೆ ಇದು ಮಾಡ್ತಾರೆ, 2 ಲಕ್ಷ ಲೀಡಿಂಗ್ ಬರ್ತಾರೆ, ಗ್ಯಾರಂಟಿ ಬರ್ತಾರೆ. ಒಂದು ಹೇಳ್ಬೇಕಂದ್ರೆ ಎಲ್ಲ ಕಡೆನು ನೋಡಿದೆ ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ಎಲ್ರಿಗೂ ಒಂಥರ ಬೇಜಾರೇ ಆಗ್ಬಿಟ್ಟಿದೆ. ಏನೇ ಮಾಡಲಿ ಸರಿ, ಮೋದಿ ಅಂತೂ ಗ್ಯಾರಂಟಿ ಸರಿ ನಮ್ಮದೇ ಇದು ಈ ಸರಿ ಅಲ್ಲಿ ಕೇಂದ್ರ ಬರೋದು, ಇಲ್ಲೂ ಅಷ್ಟೇ ಕೇಂದ್ರ ಬಂದ ಮೇಲೆ ಇಲ್ಲೂ ಸಮ್ಮಿಶ್ರ ಸರ್ಕಾರ ಎಲ್ಲ ಹೊಡೆದೋಗ್ತದೆ. ಇದು ಗ್ಯಾರಂಟಿ ಈ ಸರಿ ನಮ್ಮ ದೊಡ್ಡಬಳ್ಳಾಪುರದಾಗೆ ಬಿ ಜೆ ಪಿನೇ ಗೆಲ್ಲೋದು, 2 ಲಕ್ಷ ಲೀಡಿಂಗ್ನಾಗ ಬರ್ತದೆ, ಇದು ಗ್ಯಾರಂಟಿ. ಸತ್ಯ ಸತ್ಯ ಸತ್ಯ. ಕೇಳ್ರಪ್ಪ ಕೇಳ್ರಿ, ನರೇಂದ್ರ ಮೋದಿ ಅವರು 5 ವರ್ಷದಲ್ಲಿ ಮಾಡುವಂಥ ಕೆಲಸ ಭಾರಿ ಚೆನ್ನಾಗಿದೆ. ದೇಶ ವಿದೇಶಗಳೆಲ್ಲ ಒಪ್ಕೊಂಡಿದೆ, ಪ್ರಪಂಚದಲ್ಲಿ 49 ರಾಷ್ಟ್ರಗಳು ಒಪ್ಕೊಂಡಿದೆ. ಆತ 15 ವರ್ಷ ಮುಖ್ಯಮಂತ್ರಿ ಆಗಿ 5 ವರ್ಷ ಪ್ರಧಾನಮಂತ್ರಿ ಆಗಲಿಕ್ಕೆ ಫಸ್ಟ್ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಇದಾರಲ್ಲ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಬೇಕು ಅಂತ ಅವ್ರು ಯಾವುದನ್ನ ಸ್ಟೇಟಲ್ಲಿ ಅಮ್ಮಮ್ಮ ಅಂದರೆ ಒಂದು 5 ವರ್ಷ ಮುಖ್ಯಮಂತ್ರಿ ಗಿರಿ ಆಳಿ ಆ ನಂತರ ಪ್ರಧಾನಮಂತ್ರಿಗೆ ಹೋಗಲಿ. ಅದು ದೇಖದ ಇವತ್ತು ಟೈಮ್ ಟೇಬಲಲ್ಲಿ ಫಿಕ್ಸ್ ಮಾಡುವಂಥ ನರೇಂದ್ರ ಮೋದಿ ಏನು ಟೈಮ್ ಟೇಬಲ್ ಪಕ್ಕಾ ಫಿಕ್ಸ್ ಮಾಡಿದ್ದಾರೆ. ಅವರು 5 ವರ್ಷ ಏನು ಕೂಡಿಕರಣ ಮಾಡಿದ್ರು ಈ ಟರ್ಮಲ್ಲಿ 335 ರಿಂದ 360 ಅಬ್ಸಲ್ಯೂಟ್ ಮೆಜಾರಿಟಿ ತೊಗೊಂಡು ಈ ಸಾರಿ ಅವರೇ ಪ್ರಧಾನಿ ಆಗಬೇಕು ಅಂತ ಘೋಷಣೆ ಮಾಡ್ತಾ ಇದ್ದಾರೆ. ಕೇಳ್ರಪ್ಪ ಕೇಳ್ರಿ, ನನಗೆ ನನ್ನ ಅಭ್ಯರ್ಥಿಗಿಂತ ನನ್ನ ದೇಶ ಮುಖ್ಯ, ನನ್ನ ಜಾತಿಗಿಂತ ನನ್ನ ದೇಶ ಮುಖ್ಯ. ಅದಕ್ಕೋಸ್ಕರ ನಾನು ಮೋದಿಯವ್ರನ್ನ ಯಾಕೆ ಅಕ್ಸೆಪ್ಟ್ ಮಾಡ್ತೀನಿ ಅಂತಂದ್ರೆ, ನನ್ನ ಮೋದಿ ಪ್ರಧಾನಿ ಆದ್ಮೇಲೆ ಇಡೀ ವಿಶ್ವವೇ ನನ್ನ ದೇಶನ ಗೌರವಿಸ್ತಾ ಐತೆ. ಪ್ರತಿಯೊಬ್ಬರು ನನ್ನ ದೇಶನ ಪ್ರತಿಯೊಂದು ರೀತಿಯಲ್ಲೂ ಅನುಸರಿಸ್ತಾ ಇದ್ದಾರೆ. ಯೋಗ ಅನ್ನೋದನ್ನ ಯೋಗನ್ನು ವಿರೋಧಿಸ್ತಾ ಇದ್ದದ್ದು ಪ್ರತಿಯೊಂದು ದೇಶಗಳು ಕೂಡ ನನ್ನ ದೇಶವನ್ನು ಇವಾಗ ಪ್ರತಿಯೊಂದು ಗೌರವಿಸುವಂತ ಲೆಕ್ಕ ಬಂದಿದೆ. ಮೋದಿಯ ದೃಷ್ಟಿಯಲ್ಲಿ ಯಾವ ಜಾತಿ ಯಾವ ಧರ್ಮ ಅನ್ನೋದು ಅವರು ಇದಲ್ಲ, ಪ್ರತಿಯೊಂದು ಧರ್ಮಗಳನ್ನ ಪ್ರತಿಯೊಂದು ಜಾತಿಗಳನ್ನ ಸಮನಾಗಿ ಸ್ವೀಕರಿಸ್ಕೊಂಡು ಹೋಗ್ತಾ ಇರುವಂಥದ್ದು ಮೋದಿಯವರ ಗುಣಲಕ್ಷಣ. ಅದಕ್ಕೋಸ್ಕರ ನಾನು ನಮ್ಮ ಮೋದಿಯವ್ರನ್ನ ಗೌರವ ಇಷ್ಟಪಡ್ತೀನಿ. ಕೊನೆ ಮೂಮೆಂಟಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು, ತಿರ್ಗಾ 10% ಮೀಸಲಾತಿ ಅಂತ ತಗೊಂಬಂದಾಗ ಫಸ್ಟು ಎಲ್ಲ ಪಕ್ಷಗಳು ಒಪ್ಕೊಂಡ್ರು. ಆದರೆ ಅವ್ರ ಉದ್ದೇಶ ನೆಕ್ಸ್ಟ್ ಯಾವ ರೀತಿ ಇತ್ತು ಅಂತಂದರೆ, ನಾವು ಪಕ್ಷದ ಪರವಾಗಿ ವಿರೋಧಿಸಬೇಕು ಅನ್ನೋ ರೀತಿಯಲ್ಲಿ ಒಂದು ಕಡೆ ಒಪ್ಕೊಂತಾರೆ, ನಂತರ ವಿರೋಧಿಸ್ತಾರೆ. ನಾವು ಯಾವುದೇ ಒಳ್ಳೆ ಕೆಲಸ ಮಾಡಿದಾಗ ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿ ಆದರೂ ಅಭಿನಂದಿಸೋದಾಗಿರ್ಬೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಅದೇ ರೀತಿ ಮೋದಿಯವರನ್ನು ನಾನು ಪಕ್ಷಾತೀತವಾಗಿ ಎಲ್ಲ ಒಂದು ಇದನ್ನು ಮೀರಿ ನಾನು ಅವ್ರನ್ನ ಗೌರವಿಸ್ತೀನಿ, ಆರಾಧಿಸ್ತೀನಿ, ಪೂಜಿಸ್ತೀನಿ. ಅದಕ್ಕೋಸ್ಕರ ನಾವು ಇಲ್ಲಿ ಅಭ್ಯರ್ಥಿ ನೋಡಿ ನಾವು ಅವರು ಮೋದಿಯವ್ರ ಇದು ಮಾಡಲ್ಲ, ಮೋದಿಯವರನ್ನು ನೋಡಿ ನಾವು ಇಲ್ಲಿ ನೆನ್ಕೊಂತೀವಿ ಹೊರತು ಅಭ್ಯರ್ಥಿ ನಮ್ಮ ಕಲ್ಪನೆಯೇ ಅಲ್ಲ. ನಮ್ಮ ಮೋದಿ ಸರ್ ಎಲ್ಲ ಒಪ್ಕೊಂತ ಇದ್ದೀವಿ. ಈಗ ನಮ್ಮಲ್ಲಿ ಕಳ್ಳತನ ಆದರೆ ಪೊಲೀಸರು 1/2 ಗಂಟೆಗೆ ಹಿಡಿತಾರೆ ಯಾರನ್ನ, ಕಳ್ಳನ್ನ. ನಮ್ಮ ಪೊಲೀಸರು 1/2 ಗಂಟೆಗೆ ಕಳ್ಳರನ್ನ ಹಿಡಿತಾರೆ ಅಂದರೆ, ಮೋದಿ ಬಾರ್ಡಿಂದ RDX 450 ಗೇಜ್ ಆಚೆ ಬರುವಾಗ ಮೋದಿ ಯಾಕೆ ನಮಗೆ ಸೆಕ್ಯೂರಿಟಿ ಅಲ್ಲಿ ಫಾಲೋಅಪ್ ಮಾಡಲಿಲ್ಲ, ಸೆಕ್ಯೂರಿಟಿ ಏನು ಮಾಡ್ತಾಯಿದ್ರು. ನಮ್ಮ ಅಮಿತ್ ಶಾ ಈಗ 5 ವರ್ಷದಿಂದ ಇರೋ ಆಸ್ತಿ ನೋಡಿದ್ರೆ 3 ಪಟ್ಟು ಜಾಸ್ತಿ ಆಗಿದೆ ಅಮಿತ್ ಶಾದ ಆಸ್ತಿ. ಯಾರು ಅಪ್ಪನ ಆಸ್ತಿ ಅಂತ ಅದು ಯಾರು ಇವ್ರು ಗೊತ್ತಿಲ್ವಾ? ಈಗ ಬೇಡ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವರು ಕಳ್ಳರಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ, ದಳದವರು ಕಳ್ಳರಿದ್ದಾರೆ, ಬಿಜೆಪಿ ಅವರು ಕಳ್ಳರಿದ್ದಾರೆ. ಯಾಕೆ ಬಿಜೆಪಿ ಅವ್ರ ಮೇಲೆ ಬಿಜೆಪಿ ಅವ್ರು ಕಳ್ಳರಿಲ್ವಾ? ಯಾಕೆ IT ಡಿಪಾರ್ಟ್ಮೆಂಟ್ ಬಿಜೆಪಿ ಅವ್ರ ಮೇಲೆ ರೈಡ್ ಮಾಡ್ತಾ ಇಲ್ಲ ಹೇಳ್ರಿ? ಇವ್ರು ಮಾತ್ರ ಕಾಂಗ್ರೆಸ್ ಅವರು ದಳದವ್ರು ಮಾತ್ರ IT ಕಳ್ತನ ಮಾಡಿರೋದು? ಯಾಕೆ ಬಿಜೆಪಿ ಅವ್ರು ಕಳ್ತನ ಮಾಡಿಲ್ವಾ? ಬಿಜೆಪಿಲಿ ಕಟ್ಟಾಳುಗಳಿಲ್ವಾ? ಯಾರು ಅಧಿಕಾರ ನಡೀಲ್ವಾ? ಇದು ಎಂತ ರಾಜಕೀಯ? ಮೋದಿ ಇದೇ ತರ ರಾಜಕೀಯ ಇರೋದು ಸರಿಯಿಲ್ಲ ಅಂತ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಏನಿವತ್ತು ಒಬ್ರು ದೇಶ ಅಂತಾರೆ, ಒಬ್ರು ಧರ್ಮ ಅಂತಾರೆ, ಒಬ್ರು ಜಾತಿ ಅಂತಾರೆ, ಒಬ್ರು ಭಾಷೆ ಅಂತಾರೆ. ಬಹಳ ಮುಖ್ಯವಾಗಿ ಇಷ್ಟು ವರ್ಷ ಇದೇ ದೊಡ್ಡಬಳ್ಳಾಪುರದ ಅಭಿವೃದ್ಧಿನ ಮಾಡ್ತೀನಿ ಅಂತ ಹೇಳ್ತಾ ಇರೋಂತ ಎಲ್ಲ ಪಕ್ಷಗಳು ಆಳಿರೋಂಥ ಪಕ್ಷಗಳೇ. ಯಾವ ಪಕ್ಷಗಳೂ ಇಲ್ಲಿ ದೊಡ್ಡಬಳ್ಳಾಪುರವನ್ನ ಆಳಿಲ್ಲ ಅನ್ನೋಂಗಿಲ್ಲ. ಎಲ್ಲ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು ಎಲ್ಲ ಆಡಳಿತ ಮಾಡಿದ್ದಾವೆ. ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು, ನಾವು ಮತಗಳನ್ನು ಹಾಕುವಾಗ ನಾವು ಗಣನೆಗೆ ತಗೊಳ್ಬೇಕಾಗಿರೋಂಥದ್ದು, ಜನಪ್ರಿಯ ಯೋಜನೆಗಳಿಗಿನ್ನ ಜನಪರವಾದ ಯೋಜನೆಗಳನ್ನು ತರಬೇಕು. ಬಹಳಷ್ಟು ಜನ ಜನಪ್ರಿಯ ಯೋಜನೆಗಳನ್ನ ತಂದು ಜನಪರವಾಗಿ ಇಲ್ಲದೆ ನಡ್ಕೊತಾ ಇದ್ದಾರೆ. ನೀವು ದೊಡ್ಡಬಳ್ಳಾಪುರದ ಮೂಲ ಏನು ಸಮಸ್ಯೆಗಳಿದ್ದಾವೆ ಅದನ್ನು ಕೂಡ ಗಮನಾರಿಸುವಂಥ ಅಭ್ಯರ್ಥಿಗಳಿಗೆ ದಯವಿಟ್ಟು ಮತ ಹಾಕಬೇಕು.
ಇಲ್ಲಿನ ಕೈಗಾರಿಕಾ ಪ್ರದೇಶ ಇದೆ. ಇಲ್ಲಿನ ಕೈಗಾರಿಕಾ ಪ್ರದೇಶಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಎಷ್ಟು ಜನ ಕಾರ್ಮಿಕರಿಗೆ ಇಲ್ಲಿ ಉದ್ಯೋಗ ಇಲ್ಲದಂಗಾಗಿದೆ ಅನ್ನೋ ಮಾಹಿತಿ ಯಾವ ಶಾಸಕರ ಹತ್ರ, ಯಾವ ಯಾವ ಸಂಸದರ ಹತ್ರ ಇದೋ, ಯಾವ ಲೋಕ ಪರಿಷತ್ ಸದಸ್ಯರ ಹತ್ರ ಇದೆಯೋ ದಯವಿಟ್ಟು ಸ್ವಲ್ಪ ಹೇಳಬೇಕು. ಇದೇ ಕೈಗಾರಿಕಾ ಪ್ರದೇಶದ ಸುಮಾರು 5 ಕಿಲೋಮೀಟರ್ ಸುತ್ತಳತೆಯಲ್ಲಿ ನೀರು ಕುಡಿಯಲು ಇರಲಿ ತೊಳ್ಕೊಳ್ಳೋಕೆ ಸಮೇತ ಯೋಗ್ಯ ಇಲ್ಲ. ನೀರಿನ ಅವ್ಯವಸ್ಥೆ ಹಾಳಾಗೋಗಿದೆ, ನೀರಿನ ವ್ಯವಸ್ಥೆ ಸಂಪೂರ್ಣ ಹಾಳಾಗಿ ಏನು ಅಂತರ್ಜಲ ಸಂಪೂರ್ಣ ಹಾಳಾಗೋಗಿದೆ, ಅದ್ರ ಬಗ್ಗೆ ಯಾರಿಗೂ ಗಮನ ಇಲ್ಲ. ಭಾಳ ಮುಖ್ಯವಾಗಿ ನೀವು ಗಮನಿಸ್ಬೋದು, ಮೊನ್ನೆ ಟೋಲ್ ಆಗಿದೆ, ಮಾಧ್ಯಮ ಮಿತ್ರರು ಒಬ್ಬರು ಹೋಗಿ ಪೇ ಎಲ್ಲ ಹಾಕೊಂಡಿದ್ದಾರೆ. ಇಲ್ಲಿನ ಜನಗಳಿಗೆ ಅದ್ರ ಬಗ್ಗೆ ಕಾಳಜಿ ಇಲ್ಲ. ರಸ್ತೆಯಿಂದ ಇವಾಗವರೆಗೂ ಪೂರ್ತ ಆಗಿಲ್ಲ, ಬೀದಿ ದೀಪಗಳಿಲ್ಲ, ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಅವ್ರು ಮಾಡಿಲ್ಲ, ಏನು ರಿಫ್ಲೆಕ್ಟ್ ಆದಂಥ ಬೋರ್ಡ್ಗಳನ್ನ ಹಾಕಬೇಕಿತ್ತು ಅದನ್ನ ಹಾಕಿಲ್ಲ, ಆದರೆ ಟೋಲ್ ಮಾತ್ರ ಕರೆಕ್ಟಾಗಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದನ್ನು ಕೇಳೋಕ್ಕೆ ಯಾವ ಶಾಸಕರು ಇಲ್ಲ, ಯಾವ ಸಂಸದರು ಇಲ್ಲ, ಯಾವ ಪರಿಷತ್ ಸದಸ್ಯರು ಇಲ್ಲ. ಇನ್ನು ಶಿಕ್ಷಣದ ವ್ಯವಸ್ಥೆಗೆ ಬಂದರೆ ರೈ ಕಾಲೇಜ್ ಅಂತ ಹೇಳಿ ಭಾಳ ವರ್ಷಗಳಿಂದ ಇಲ್ಲಿ ಒಂದು ರೈ ಕಾಲೇಜ್ ಅಂತ ಒಂದು ಕಾಲೇಜು ಕಾರ್ಯನಿರ್ವಹಿಸ್ತಾ ಇದೆ. ಅಲ್ಲಿ ವಿದ್ಯೆ ಅಂತ ಕಲ್ತಂಥ ವಿದ್ಯಾರ್ಥಿಗಳಿಗೆ ಅದು ಉನ್ನತ ಶಿಕ್ಷಣಕ್ಕೆ ಹೋಗೋಕೆ ಆಗ್ತಾ ಇಲ್ಲ. ಅವ್ರಿಗೆ ಮಾರ್ಕ್ಸ್ ಕಾರ್ಡು ಇಲ್ಲ, ಅದಕ್ಕೆ ಮಾನ್ಯತೆ ಇಲ್ಲ, ಅದು ನಡೀತಾನೆ ಇದೆ. ಅದನ್ನು ಕೇಳೋಕ್ಕೆ ಯಾವ ಶಾಸಕರು ಇಲ್ಲ, ಯಾವ ಸಂಸದರು ಇಲ್ಲ. ನಿಜವಾದ ಜನಸಾಮಾನ್ಯರಿಗೆ ಯಾರು ಸ್ಪಂದಿಸ್ತಾರೆ? ನಿಜವಾದ ಇಲ್ಲಿ ಬಡವನ ಕಷ್ಟ ಏನು, ಸಂವಿಧಾನದ ಮೂಲ ಆಶಯ ಇದೆ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಎಲ್ಲ ಸೌಲಭ್ಯಗಳನ್ನು ತಲುಪಿಸುವಂಥ ವ್ಯಕ್ತಿಗೆ ಅವ್ರಿಗೆ ಮಾತ್ರ ಮತ ಕೊಡಿ. ನನಗೆ ಗೊತ್ತಿರೋ ಮಟ್ಟರಲ್ಲಿ ಇರೋರೆಲ್ಲ ಅದಮರಲ್ಲಿ ಉತ್ತಮರನ್ನಾದರೂ ಆಯ್ಕೆ ಮಾಡಿ ಈ ಕ್ಷೇತ್ರದ ಹಿತವನ್ನು ಕಾಪಾಡಿ, ಈ ದೇಶದ ಹಿತವನ್ನು ಕಾಪಾಡಿ. ಜೈ ಹಿಂದ್, ಜೈ ಭಾರತ ಮಾತಾ. ಕೇಳಿ, ಭಾರತದ ಅಲಿ ಪ್ರಧಾನಮಂತ್ರಿಗಳಾದಂಥ ಶ್ರೀಯುತ ನರೇಂದ್ರ ಮೋದಿ ಅವ್ರನ್ನ ಮತ್ತೆ ನಾವು ಆಯ್ಕೆ ಮಾಡಬೇಕಾಗಿದೆ. ಈಗೇನು ಕಾಂಗ್ರೆಸ್ ಸರ್ಕಾರದವರು ಹೇಳಿದ್ದನ್ನೇ 100 ಬಾರಿ ಸುಳ್ಳು ಹೇಳ್ಕೊಂಡು ಬರ್ತಾ ಇದ್ದಾರೆ. ಉದಾಹರಣೆ ನಮ್ಮ ರಾಹುಲ್ ಗಾಂಧಿ ಅವ್ರನ್ನೇ ತಗೊಳ್ಳಿ, ಸೂರ್ಯ ಚಂದ್ರ ಹುಟ್ಟೋ ದಿಕ್ಕನ್ನೇ ಬದಲಾಯಿಸ್ಬಿಡ್ತೀವಿ, ಆಲೂಗಡ್ಡೆಯಲ್ಲಿ ಚಿನ್ನ ತೆಗಿತೀವಿ, ಈ ಥರ ಅಂತ ಕೆಲವೊಂದು ಸುಳ್ಳು ಸಂದೇಶಗಳನ್ನ ಕೊಟ್ಕೊಂಡೆ ಅವರು ಪ್ರಧಾನಿ ಆಗಬೇಕು ಅಂತ ಮುನ್ನುಗ್ತಾ ಇದ್ದಾರೆ. ದಯವಿಟ್ಟು ಜನಸಾಮಾನ್ಯರು ಯಾರು ಯಾಮಾರದೆ ನಮ್ಮ ಮೋದಿಜಿಯವ್ರಿಗೆ ಮತ್ತೊಮ್ಮೆ ಅಧಿಕಾರ ಕೊಟ್ಟು ಮತ್ತೆ ನಮ್ಮ ದೇಶನ ಸದೃಢ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಕೇಳ್ರಿ, ಮಹಾ ಚುನಾವಣೆಯಲ್ಲಿ ಹಿಂದೆ ಘೋಷಿಸಿದಂತ ಮಾನ್ಯ ನರೇಂದ್ರ ಮೋದಿ ಅವರು 15 ದಿನಗಳಲ್ಲಿ 100 ದಿನಗಳಲ್ಲಿ ಕಪ್ಪಣ ತರ್ತೀನಿ, ಬುಲೆಟ್ ಟ್ರೈನ್ ಬಿಟ್ಬಿಡ್ತೀನಿ, ಸ್ಮಾರ್ಟ್ ಸಿಟಿ ಮಾಡಿಬಿಡ್ತೀನಿ, ಮತ್ತು ಅನೇಕ ಆಶ್ವಾಸನೆಗಳು ಸುಳ್ಳು ಭರವಸೆಗಳನ್ನು ಕೊಟ್ಟು ತಿರ್ಗಾ ಮತ್ತೆ ನನಗೆ ಟೈಮ್ ಸಾಕಾಗಿಲ್ಲ, ನನಗೆ ಮತ್ತೆ ಅಧಿಕಾರ ಕೊಡ್ರಿ. ಭಾಳ ಚುನಾವಣೆ ಚೆನ್ನಾಗಿ ನಡೆಸಿದ್ವಿ, ಅಧಿಕಾರ ಚೆನ್ನಾಗಿ ನಡೆಸಿದ್ವಿ. ಇವತ್ತು ಬೀದಿಯಲ್ಲಿ ಬಾಯಿ ಬಡ್ಕೊಂಡು ಓಟ್ ಕೇಳುವಂಥ ಪರಿಸ್ಥಿತಿ ಮೋದಿಜಿ ಅವ್ರಿಗೆ ಗೊತ್ತಿರಲಿಲ್ಲ. ಇವತ್ತವರು ಹಿಟ್ಲರ್ ಆಡಳಿತವನ್ನು ಮಾಡಕ್ಕೆ ಹೊರಟಿದ್ದಾರೆ. ಯಾವುದೇ ಮಿನಿಸ್ಟರ್ಗಳಿಗೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸೋಕ್ಕೆ ಅವರು ಬಿಟ್ಟಿಲ್ಲ. ಇವರು ಇಡೀ ವಿಶ್ವವನ್ನೇ ಸುತ್ತಕೊಂಡು ಬಂದರು, ನಮ್ಮ ಹತ್ರಕ್ಕೆ 100 ಜನ ಬರಬೇಕೇ ಹೊರತು ಇವರೆಲ್ಲ ದೇಶಗಳು ಸದ್ಯ ಸುತ್ತಕೊಂಡು ನಮಸ್ಕಾರಗಳು ಹಾಕ್ಕೊಂಡು ಬರೋ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬಂದಿರಲಿಲ್ಲ. ಏನು ಇವತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಮ್ಮ ವೀರಪ್ಪ ಮೇಲೆ ಅವರು ಎಲ್ಲಿಂದರೋ ಬಂದು ಒಂದು ಜಾತಿ ವ್ಯವಸ್ಥೆ ಮೇಲೆ ಅವರು ಇಲ್ಲಿ ಚುನಾವಣೆ ಗೆಲ್ತಾ ಇಲ್ಲ, ಒಂದು ತೋಳ್ಬಲದಿಂದ ಚುನಾವಣೆ ಗೆಲ್ತಾ ಇಲ್ಲ, ಅಣಬಲದಿಂದ ಅವ್ರು ಸಹ ಅವ್ರು ಚುನಾವಣೆ ಗೆಲ್ತಾ ಇಲ್ಲ. ಅವರು ದೂರದೃಷ್ಟಿ, ಅವರು ಮತ್ತೊಬ್ಬ ವಿಶ್ವೇಶ್ವರಯ್ಯ ಅಂತಲೂ ಸಹ ನಾವು ಹೇಳ್ಬೋದು. ಇವತ್ತು ಎಲ್ಲೋ ಇರೋ ಎತ್ತಿನ ಹೊಳೆ ನೀರನ್ನು 8,000 ಕೋಟಿಗಳ ಪ್ರಾಜೆಕ್ಟನ್ನು ನಮ್ಮ ಬಯಲುಸೀಮೆ ಪ್ರದೇಶಕ್ಕೆ ನೀರನ್ನು ತರ್ತಾ ಇದ್ದಾರೆ. ಇದು ಸಾಮಾನ್ಯವಾದ ವಿಚಾರವಲ್ಲ. ಏನು ಎತ್ತಿನ ಹೊಳೆ, ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿರ್ತಕ್ಕಂಥ ಜಕ್ಕಲ್ ಮಡುಗ ನೀರನ್ನು 50 ಕೋಟಿ ರೂಪಾಯಿಗಳನ್ನು 15 ಕಿಲೋಮೀಟರ್ ಬರೋದಕ್ಕೆ 12 ವರ್ಷಗಳನ್ನು ತಗೊಂಡು ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ನಗರಸಭೆಯಲ್ಲಿ ಕೊಳ ಹಾಕ್ಸ್ಕೋಬೇಕಾದ್ರೆ ಒಂದು ಪಂಚಾಯತಿಯಿಂದ ಒಂದು ಕೊಳ ಹಾಕ್ಸ್ಕೋಬೇಕಾರೆ 100 ದಿನಗಳು ಅಳೀತಾರೆ. ಇವತ್ತು ನಮ್ದೇನು ಹೊಲ ಗದ್ದೆ ಇಲ್ಲ ಸ್ವಾಮಿ, ಇವತ್ತು ರೈತರಿಗೆ ಬೇಕಾಗಿರೋದು ನೀರಿನ ವ್ಯವಸ್ಥೆ. ರಾಹುಲ್ ಗಾಂಧಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡೋದಕ್ಕೋಸ್ಕರ ನಾವು ವೀರಪ್ಪ ಮೇಲೆ ಇಲ್ಲಿ ಕಳಿಸ್ತೀವಿ. ನಮ್ಮ ಅಜೆಂಡಾ ಒಂದೇ, ಡಿ ವೆಂಕಟರಮಣಯ್ಯವರ ಅಭಿವೃದ್ಧಿ ಕೆಲಸಗಳನ್ನು ಇಟ್ಕೊಂಡು ನಾವು ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಮತದಾರರನ್ನ ಮತಯಾಚನೆ ಮಾಡ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಕೇಳ್ರಿ, ನಮ್ಮ ದೊಡ್ಡಬಳ್ಳಾಪುರದ ನಾಗರಿಕರ ಕಥೆನೂ ಇವತ್ತು ನೀವು ಟಿವಿ ಚಾನೆಲ್ ಏನು ಬೋರ್ಡ್ ಹಾಕಿದ್ದೀರಾ ಅದೇ ಕತೆ ವ್ಯಥೆ ಎರಡೂ ಕೂಡ ಆಗಿದೆ. ನಾನೊಬ್ಬ ಯಾವುದೇ ಪಕ್ಷದ ಪರವಾಗಿ ಮಾತಾಡೋದಿಲ್ಲ, ನಾನೊಬ್ಬ ದೊಡ್ಡಬಳ್ಳಾಪುರದ ನಾಗರಿಕನಾಗಿ ಮಾತಾಡ್ತೀನಿ. ಸ್ವಾಮಿ, ಇವತ್ತು ಏನು ನೀವೆಲ್ಲ ರಾಜಕೀಯಕ್ಕೆ ಎಲ್ಲ ನನಗೋಟ್ ಹಾಕಿ ಅಂತ ಎಲ್ಲ ಪಕ್ಷದವರು ಬರ್ತಾ ಇದ್ದೀರಾ ಸಾಮಾನ್ಯ ನಾಗರಿಕರ ಹತ್ರಕ್ಕೆ? ನೀವು ದಯವಿಟ್ಟು ಒಂದೇ ಒಂದು ನಿಮ್ಮ ಆತ್ಮಕ್ಕೆ ನೀವೊಂದು ಪ್ರಶ್ನೆ ಹಾಕ್ಕೊಳ್ಳಿ. ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳ್ತೀರಾ, ಏನು ಅಭಿವೃದ್ಧಿ ಅಂದರೆ?
ರಸ್ತೆ ಮಾಡೋದು, ಆಮೇಲೆ ಕಾಂಕ್ರೀಟ್ ರಸ್ತೆ ಮಾಡೋದು, ಆಮೇಲೆ ಇನ್ನೊಂದೇನೋ ಬಿಲ್ಡಿಂಗ್ ಕಟ್ಟೋದು, ಯಾವುದೋ ಒಂದು ಹಾಸ್ಪಿಟಲ್ ಮಾಡೋದು, ಇದೇ ಇಷ್ಟೇನ ಅಭಿವೃದ್ಧಿ ಅಂದರೆ? ದಯವಿಟ್ಟು ಇವತ್ತು ಯುವಕರು ದಯವಿಟ್ಟು ಎಚ್ಚೆತ್ಕೋಬೇಕಾಗಿರೋಂಥ ಪರಿಸ್ಥಿತಿ ಬಂದಿದೆ. ಯಾಕೆ ಅಂತಂದರೆ, ಬಸವದಿಂದ ತಾಲೂಕು ಆಫೀಸ್ ಸರ್ಕಲ್ನಿಂದ ನಗರಸಭೆಯಿಂದ ನೆಲಮಂಗಲ ರಸ್ತೆವರೆಗೂ ಮರಗಳನ್ನ ಒಡೆದ್ರು. ಇವತ್ತಿನವರೆಗೂ ಆ ಮರಗಳನ್ನ ಒಡೆದಿದ್ದು ಒಂದು ಬಿಟ್ಟರೆ, ಆ ಗಿಡ ಒಂದು ಸಸಿ ನೆಟ್ಟು ಅದನ್ನು ಪೋಷಿಸ್ತೀವಿ ಅಂತ ಹೇಳೋಂಥ ರಾಜಕಾರಣಿ ಒಬ್ಬರು ಬರಲಿಲ್ಲ. ಒಂದು ಎರಡನೇದು, ನಾವು ಚಿಕ್ಕ ಹುಡುಗರ ಈ 20 ವರ್ಷದ ಹಿಂದೆ ಇದೇ ರಸ್ತೆಯಲ್ಲಿ 2 ಕುಂಟೆ ಇದ್ವು. ಪ್ರತಿ ವರ್ಷ ನೀರು ತುಂಬ್ತಾ ಇತ್ತು, ನೀರಿಗೆ ಯಾವುದೂ ಅಭಾವ ಇರಲಿಲ್ಲ ಸ್ವಾಮಿ. ಅದನ್ನ ಕುಂಟೆನ ಒಡೆದು ಯಾವುದೋ ಬಿಲ್ಡಿಂಗ್ಗಳು ಕಟ್ಟೋದಕ್ಕೆ ಅದಕ್ಕೆ ಹಕ್ಕುಪತ್ರ ಕೊಟ್ಟರು. ಏನಕ್ಕೆ ಸ್ವಾಮಿ ಅದು? ಆ ಕುಂಟೆ ಇದ್ದಿದ್ರೆ ನಿಮಗೇನು ತೊಂದರೆ ಆಗ್ತಿತ್ತು? ಇವತ್ತು ಹೇಳ್ತೀರಾ ನೀವು, ನಾನು ನೀರು ಅಲ್ಲೆಲ್ಲಿಂದನೋ ತತ್ತೀನಿ, ಅಲ್ಲಿ ಮೇಲ್ಗಡೆಯಿಂದ ಉರಿಸ್ತೀನಿ, ಸಮುದ್ರದಲ್ಲಿ ಫಿಲ್ಟರ್ ಮಾಡಿ ಊರಿಗೆ ಕೊಡ್ತೀವಿ ಅಂತ. ಯಾಕೆ ಬೇಕು? ನಮ್ಮ ಹಿರಿಗರು ಊರಿಗೆ ಒಂದೊಂದು ಕುಂಟೆ ಅಂತ ಕಟ್ಟಿದ್ರು, ಅದನ್ನೆಲ್ಲ ಮುಚ್ಚಿ ಬಿಲ್ಡಿಂಗ್ಗಳು ಕಟ್ಟಿದ್ರಿ. ಸರ್ಕಾರಕ್ಕೆ ಯಾವುದೋ ಒಂದು ಸಮುದಾಯನ ನೀವು ಓಲೈಸೋದಕ್ಕೆ ಸಮುದಾಯ ಭವನಗಳನ್ನ ಕಟ್ಕೊಟ್ರಿ. ಏನಕ್ಕೆ ನಾಗರಿಕರೇ ಈಗ ಅಭಿವೃದ್ಧಿ ಮಾಡ್ತಾ ಇದ್ದೀರಾ ಸ್ವಾಮಿ? ನಾಗರಿಕರಿಗೆ ನೀರು ಎಲ್ಲಿಂದ ಬರುತ್ತೆ? ಯಾವುದಾದ್ರೂ ಒಬ್ಬ ರಾಜಕಾರಣಿ ಇವತ್ತು ನಮ್ಮ ದೊಡ್ಡಬಳ್ಳಾಪುರದ ಪರವಾಗಿ ನಾನು ಮಾತಾಡ್ತಾ ಇರೋದು ಯಾವುದೇ ಪಕ್ಷದ ವಿರುದ್ಧ ಅಲ್ಲ. ರಾಜಕಾಲುವೆಗಳು ಇಷ್ಟಿದ್ವು. ನಾವು ಚಿಕ್ಕ ಹುಡುಗರಲ್ಲಿ ಒಂದು ರಾಜಕಾಲುವೆಗೆ ಬಿಟ್ಟರೆ ಸಾಯಂಕಾಲ 5 ಗಂಟೆಗೆ ಆಚೆಗೆ ಬರೋವು. ಅಷ್ಟು ನೀರಿರೋವು, ಅಷ್ಟು ಹುಲ್ಲಿರೋದು. ಇವತ್ತು ಒಂದೇ ಒಂದು ರಾಜಕಾಲುವೆ ತೋರಿಸಿ ಸ್ವಾಮಿ. ನಾಳೆ ಮಕ್ಕಳಿಗೆ ಒಳ್ಳೆ ಕುಡಿಯೋ ನೀರು ಕೊಡ್ತಾ ಇದ್ದೀರಾ ಎಲ್ಲಿ ಸ್ವಾಮಿ? ನೀರು ಅಂತರ್ಜಲ ಬತ್ತೋಗಿದೆ. ಅಂತರ್ಜಲ ಬರೋದು ಎಲ್ಲಿಂದ? ಕೆರೆ ಕುಂಟೆಗಳಿಗೆ ನೀರು ಬರೋದ್ರಿಂದ. ಕೆರೆ ಕುಂಟೆಗಳಿಗೆ ನೀರು ಹೋಗೋದು ಎಲ್ಲಿಂದ? ರಾಜಕಾಲುವೆಯಿಂದ. ರಾಜಕಾಲುವೆಗಳು ದೊಡ್ಡಬಳ್ಳಾಪುರದಲ್ಲಿ ಯಾವುದಾದ್ರೂ ಒಂದನ್ನು ತೋರಿಸಿ ಸ್ವಾಮಿ. ಇಲ್ಲಿರೋ ನೀರನ್ನ, ಇಲ್ಲಿಗೆ ಬರೋವಂಥ ನೀರನ್ನ ನೀವು ಬಿಟ್ಬಿಟ್ಟು ಎಲ್ಲೋ 1000 ಕೋಟಿ ಖರ್ಚು ಮಾಡಿ ಅಲ್ಲಿಂದ ತಗೊಂಬಂದು ನಮಗೆ ಕುಡಿಸುವಂಥ ಅವಶ್ಯಕತೆ ಏನಿದೆ ಸ್ವಾಮಿ? ನಗರದಲ್ಲಿ ಏನು ರಾಜಕಾಲುವೆಗಳಿದೆ ಅದನ್ನ ಒತ್ತುವರಿ ತೆರವುಗೊಳಿಸ್ತೀವಿ ಅನ್ನೋ ಅಂತ ರಾಜಕಾರಣಿಗಳಿಗೆ ಓಟ್ ಹಾಕಿ ಜೈ ಹಿಂದ್ ಜೈ ಕರ್ನಾಟಕ. ಕೇಳ್ರಪ್ಪ ಕೇಳ್ರಿ, ಇವತ್ತು ಬದಲಾವಣೆ ಬಯಸ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನ. ಮೋದಿ ಅವ್ರಿಗೆ ಮತ ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂದರೆ, 70 ವರ್ಷ ಆಳದಂಥ ಕಾಂಗ್ರೆಸ್ ಸರ್ಕಾರಗಳು ಯಾವುದೇ ಅಭಿವೃದ್ಧಿ ಕಾಮಗಾರಿಗಳನ್ನ ಕೊಟ್ಟಿಲ್ಲ. ನೀವು ನೋಡ್ಬೋದು 134 ಯೋಜನೆಗಳನ್ನ ನರೇಂದ್ರ ಮೋದಿ ಅವರು ರೂಪಿಸಿದ್ದಾರೆ. ಕಟ್ಟ ಕಡೆಯ ವ್ಯಕ್ತಿಗೂ ಅದು ತಲುಪಿದೆ. ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ 8,000 ಕಲೆಕ್ಷನ್ಗಳು ಇವತ್ತು ಉಚಿತವಾಗಿ ಕೊಟ್ಟಿದ್ದಾರೆ. ಹಿಂದೆ ಇರ್ತಕ್ಕಂಥ ಯಾವುದೇ ಸರ್ಕಾರಗಳು ಅದನ್ನು ಮಾಡಿಲ್ಲ. ನಮ್ಮ ದೊಡ್ಡಬಳ್ಳಾಪುರ ನಗರಕ್ಕೆ 1,00,000 ಜನಸಂಖ್ಯೆಯುಳ್ಳ ಪ್ರದೇಶಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಸ್ಥಾಪನೆ ಮಾಡಿದ್ದಾರೆ. ನೀವು ನೋಡ್ಬೋದು ಮುತ್ಯಾಲಮ್ಮ ದೇವಸ್ಥಾನದ ಹತ್ರ ಇದೆ. ಅದೇ ರೀತಿಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ 864 ಮನೆಗಳನ್ನ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡಿದೆ. ಆಮೇಲೆ ಈಗ 2 ಸ್ಲಮ್ಗಳಿಗೆ 500 ಮನೆ ಸ್ಯಾಂಕ್ಷನ್ ಆಗಿದೆ. ವೀರಭದ್ರನ ಪಾಳ್ಯ ಇರ್ಬೋದು, ಕಚೇರಿ ಪಾಳ್ಯ ಇರ್ಬೋದು. ಅದಕ್ಕೆ ಎರಡು ಸ್ಕೀಮ್ನಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ 1.5 ಲಕ್ಷ, ಕಟ್ಟಡ ಕೂಲಿ ಕಾರ್ಮಿಕರ ಇಲಾಖೆಯಲ್ಲಿ 220,000, 3 ಲಕ್ಷ ಚಿಲ್ಲರೆ ಕೇಂದ್ರ ಸರ್ಕಾರದಿಂದ ಸಹಾಯಧನ ನೀಡ್ತಾ ಇದ್ದಾರೆ. ಈಗಿರ್ತಕ್ಕಂಥ ಶಾಸಕರು ನಾನು ಕೊಡ್ತಾ ಇದ್ದೀನಿ ಸ್ಲಮ್ ಬೋರ್ಡ್ನಿಂದ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಇವ್ರಿಗೇನು ಅರಿವಿದೆ? ಇದು ದೇಶಕ್ಕೆ ಸಂಬಂಧಪಟ್ಟಿರೋ ಚುನಾವಣೆ. ಈ ದೇಶದ ಚೌಕಿದಾರ ನರೇಂದ್ರ ಮೋದಿ ಅವರು, ಅವ್ರಿಗೋಸ್ಕರ ಜನ ಮತ ಕೊಡ್ತಾರೆ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಗೋ ಬ್ಯಾಕ್ ಮೊಯ್ಲಿ. ಕೇಳ್ರಪ್ಪ ಕೇಳ್ರಿ, ಅಭಿವೃದ್ಧಿ ಅಂದ್ರೆ ಏನು? ಒಂದು ರಸ್ತೆ ಆಗೋದು, ಒಂದು ಎಲ್ಲಿಂದ ಒಂದು ದೊಡ್ಡ ಯೋಜನೆ ತರೋದು, ಇದು ತಂದಿದ ತಕ್ಷಣ ಮೂಲಭೂತ ಸೌಕರ್ಯಗಳನ್ನ ಇದನ್ನೆಲ್ಲ ಯಾರು ಯಾವ ಅಭಿವೃದ್ಧಿನಲ್ಲಿ ಸೇರಿಸೋದು, ಇದನ್ನೆಲ್ಲ ಯಾರನ್ನ ಕೇಳ್ಬೇಕು ನಾವು? ಹಾಗಾಗಿ ಈಗ ನನ್ನ ಗ್ರಾಮಕ್ಕೆ ಬರೀ, ನನ್ನ ಗ್ರಾಮ ಮರಳೆನಹಳ್ಳಿ ಇದೇ ತಾಲೂಕಿನಲ್ಲಿ ಇರ್ತಕ್ಕಂಥ, ಇಲ್ಲಿಂದ ಕೇವಲ 10 ಕಿಲೋಮೀಟ್ರು, ಅಲ್ಲೇನು ಅಭಿವೃದ್ಧಿ ಆಗಿದೆ, ಯಾರ್ಯಾರು ಏನೇನು ಅಭಿವೃದ್ಧಿ ಆಗಿದೆ, ನಾನು ನಿಮ್ಮನ್ನ ಮಾಧ್ಯಮದ ಮುಖಾಂತರ ಬೇಕಾದ್ರೆ ನಾನು ನಿಮಗೆ ತೋರ್ಪಡಿಸ್ತೀನಿ. ಒಂದು ಶಾಲೆ, ಸರ್ಕಾರಿ ಶಾಲೆನ ಯಾವುದೇ ಒಂದು ಅನುಮತಿ ಇಲ್ಲದಂಗೆ ಹೊಡಿತಾರೆ. ಅದನ್ನು ಕೇಳಲಿ ಅಂತ ಬಿಟ್ಟು, ಕೇಳೋದಕ್ಕೆ ಅಂತ ಬಿಟ್ಟು ಸಂಬಂಧಪಟ್ಟ ಇಲಾಖೆಗಳಿಗೆ ಇಲ್ಲಿಂದ ಹಿಡಿದು ಕಮಿಷನ್ವರೆಗೂ ಅರ್ಜಿ ಕೊಟ್ಟು ಅದನ್ನು ಯಾರು ಕೇಳೋದಿಲ್ಲ. ಇದನ್ನು ಯಾರು ಅಭಿವೃದ್ಧಿ ಅಂತ ಹೇಳಬೇಕು? ಗ್ರಾಮದಲ್ಲಿ ಮೂಲಭೂತ ಅಭಿವೃದ್ಧಿ ಆದರೆ ದೇಶದ ಅಭಿವೃದ್ಧಿ ಆಗ್ತದೆ. ಈ ಅಭಿವೃದ್ಧಿನ ತಳಪಾಯದಲ್ಲಿ ಅಭಿವೃದ್ಧಿನ ಯಾರು ಸರ್ ಮಾಡ್ತಕ್ಕಂಥವ್ರು? ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಒಂದು ಸದೃಢ ನಾಯಕತ್ವ, ಒಂದು ಬಲಿಷ್ಠ ರಾಷ್ಟ್ರ ನಿರ್ಮಾಣ ಆಗಬೇಕು ಅಂದರೆ ಒಂದು ಅದಕ್ಕೊಬ್ಬ ನಾಯಕತ್ವ. ಇವತ್ತು ನನ್ನ ಮನೆ ಮೇಲೆ ಯಾರಾದ್ರು ಬರ್ತಾನೆ ಅಂದರೆ ಆ ಮನೆ ಯಜಮಾನ ಹೇಗಿದೆ ಅನ್ನೋದು ನೋಡ್ತಾರೆ. ಹಾಗಾಗಿ ಆತ ಹೆಂಗಿರ್ತಾನೆ ಅಂದರೆ ಅಕ್ಕಪಕ್ಕ ಜನ ನಮ್ಮನ್ನು ಅವಲಂಬಿಸ್ತಾರೆ. ಈತ ಖಾಲಿ ಚಕ್ರ ಕಟ್ಕೊಂಡು
ಈ 18 ಗಂಟೆ ನಿರಂತರವಾಗಿ ಕೆಲಸ ಮಾಡ್ತಾರೆ. ಯಾರಿಗೋಸ್ಕರ ಮಾಡ್ತಾ ಇದಾರೆ? ಇಡೀ ದೇಶಕ್ಕೋಸ್ಕರ ಮಾಡ್ತಾ ಇದಾರೆ. ಇವತ್ತು ನಾನು ತುಂಬಾ ಹೀನ ಪರಿಸ್ಥಿತಿ ಒಳಗಿದ್ದೀನಿ. ಅವ್ರು 15 ಲಕ್ಷ 15 ರೂಪಾಯಿ ಹಾಕೋದು ಬೇಡ. ನನ್ನ ದೇಶ ಚೆನ್ನಾಗಿರ್ಬೇಕು, ನನ್ನ ಮಕ್ಕಳ ಭವಿಷ್ಯ ಮುಂದೆ ಉತ್ತಮವಾಗಿರ್ಬೇಕು ಅಂದ್ರೆ ಮೋದಿ ಅವರ ಆಡಳಿತ ಬೇಕೇ ಬೇಕು. ಮತ್ತೊಮ್ಮೆ ಮೋದಿ ಅಲ್ಲ, ಮಗದೊಮ್ಮೆ ಮೋದಿ. ನೋಡೋದ್ರಲ್ಲ, ವಾಣಿಜ್ಯ ನಗರಿ ಅಂತ ಕರೆಸಿಕೊಂಡಿರುವಂತಹ ದೊಡ್ಡಬಳ್ಳಾಪುರದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದೊಳಗಡೆ ಯಾವ ರೀತಿಯಾದಂತಹ ಜನರ ಸ್ಪಂದನೆ ಇದೆ ಅಂತೇಳಿ ಸಾಕಷ್ಟು ಒಂದು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಬರುವಂತಹ ನಾಯಕರು ಇರ್ಬೋದು. ಸೊ ಯಾವುದೇ ಒಂದು ಪಕ್ಷಾತೀತವಾಗಿ ಒಂದು ಜನಗಳಿಗೆ ಒಂದು ಸೇವೆಯನ್ನು ಸಲ್ಲಿಸಬೇಕು ಅಂತೇಳಿಬಿಟ್ಟು ಸಾಕಷ್ಟು ಒಂದು ಆಸೆಗಳನ್ನ ಇಟ್ಕೊಂಡಿದ್ದಾರೆ. ಸೊ ಸಾಕಷ್ಟು ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಬೇರೆ ಒಂದು ಯೋಜನೆಗಳಾಗಿರ್ಬೋದು, ಸಾಕಷ್ಟು ಜನರ ಒಂದು ನಿರೀಕ್ಷೆ ಇದೆ. ಸೊ ಹಾಗಾಗಿ ಜನ ಯಾವ ರೀತಿಯಾದಂಥ ಬದಲಾವಣೆಗಳನ್ನು ಬಯಸ್ತಾ ಇದ್ದಾರೆ. ಸೊ ಆ ಬದಲಾವಣೆಗಳಿಗೆ ತಕ್ಕರಾದಂಥ ನಾಯಕರನ್ನು ಚುನಾಯಿಸಿ ಬರಲಿ ಅನ್ನೋದು ಸಹ ನಮ್ಮ ಆಶಯ ಸಹ ಆಗಿದೆ. ಸೊ ಜನರು ಸಹ ಅದೇ ರೀತಿಯಾದಂಥ ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣೆ ಇದೆ, ಅದಾದ ನಂತರ ನಮಗೆ ಗೊತ್ತಾಗುತ್ತೆ ಯಾವ ರೀತಿಯಾದ ನಾಯಕರ ಬಗ್ಗೆ ಒಂದು ಒಲವಿದೆ ಅನ್ನೋದು ಸಾಕಷ್ಟು ಕುತೂಹಲ ಸಹ ಇದೆ. ಸೊ ಜನರಿಗೆ ಗೊತ್ತಾಗುತ್ತೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸಂಬಂಧಪಟ್ಟಿದಂಥ ಕೇಡ್ರಪ್ಪ